ಮಾಡ್ತಿದೀಯಾ ಇಲ್ಲಿ? ತೊಲಗೆ. ಗುಡ್ ನ್ಯೂಸ್ಗೋಸ್ಕರ ಚಿಯರ್ಸ್ ಅತ್ತೆ. ಏನು ಗುಡ್ ನ್ಯೂಸೋ ಏನೋ, ಅದು ಅವ್ರ ಅಪ್ಪನ ಲೆಟರ್ ಅಂತೆ. ಹೌ ಬೋರಿಂಗ್. ಅವಳು ಅವ್ರ ಅಮ್ಮನ ಥರನೇ ಅವ್ರ ಅಪ್ಪನ ಲೆಟ್ರ್ ಇಟ್ಕೊಂಡು ಓಡಾಡ್ತಿದ್ದಾಳೆ. ಇವತ್ತು ಒಂದು ರಾತ್ರಿ ಹೇಗಾದರೂ ಕಳ್ದೋಗ್ಲಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೀನಿ. ನಮ್ಮ ಲಹರಿಗೆ ಇವತ್ತು ದೊಡ್ಡ ಪರೀಕ್ಷೆ. ಅವಳು ಈ ಪರೀಕ್ಷೆನಲ್ಲಿ ಪಾಸ್ ಆಗಲಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೀನಿ. ಆದರೆ ಈ ಹಠಮಾರಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಕಿತ್ತು. ಅದ್ರ ಪರಿಣಾಮನ ನಾವೆಲ್ಲರೂ ಏಳೇಳು ಜನ್ಮನೂ ಅನುಭವಿಸ್ಬೇಕಾಗುತ್ತೆ. ಯದುವೀರ್ ಅವರೇ, ಇವತ್ತು ನಾನು ನಿಮಗೆ ಸತ್ಯ ಹೇಳದೆ ಹೋದರೆ ನಮ್ಮ ತಂದೆ ಕಣ್ಣಲ್ಲಿ ಕಂಡಿಟ್ಟು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನನಗೆ ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ನಂಗೆ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಇನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಲಹರಿ ಅಮ್ಮ, ಲಹರಿ ಅಮ್ಮ ಅಂತ ಇಶಾನ್ ಎಷ್ಟು ಖುಷಿಯಾಗಿದ್ದ ನೋಡಿದ್ದೀರಲ್ವಾ? ನಿಮ್ಮ ಎದುರಿಗೆ ಅವನು ಐ ಫಾರ್ ಇಶಾನ್ ಸೂಪರ್ ಮ್ಯಾನ್ ಆಗ್ತಾನೆ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಇವಾಗ ನಾನು ಅವನಿಗೇನು ಉತ್ತರ ಕೊಡ್ಲಿ? ಇಶಾನ್ ಅಂತ ನಾನು ಏನು ಹೇಳಲಿ? ಅಕ್ಕನಿಗೇನು ಹೇಳಲಿ? ನನ್ನ ಇಡೀ ಫ್ಯಾಮಿಲಿ ನನ್ನನ್ನು ಪ್ರಶ್ನೆ ಮಾಡುತ್ತೆ. ಅವ್ರಿಗೆಲ್ಲ ನಾನು ಏನಂತ ಹೇಳಲಿ? ಹೇಳಿ, ಏನು ಹೇಳ್ಬೇಕು ನಾನು ನಿಮಗೆ? ನಾನು ಎಸ್ ಅಲ್ಲಿ ಕೇಳಿದ್ದೀನಿ, ಪದೇ ಪದೇ ಕೇಳಿದ್ದೀನಿ. ನಿಮಗೆ ಹೇಳಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ?